ಬೀದರ್ ಕ್ಷೇತ್ರದ ಶಾಸಕ ರಾಜಶೇಖರ್ ಬಿ ಪಾಟೀಲ್ ಅವರು ಜಿಲ್ಲೆಯ ಹುಮನಾಬಾದ್ ಪಟ್ಟಣದಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿಸುತ್ತಿದ್ದಾರೆ ಎಂದು ಬಿಜೆಪಿಯ ಮುಖಂಡ ಡಾಕ್ಟರ್ ಸಿದ್ದು ಎನ್ ಪಾಟೀಲ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಆರೋಪವೊಂದನ್ನು ಮಾಡಿದ್ದಾರೆ. ಕ್ಷೇತ್ರದ ಶಾಸಕ ರಾಜಶೇಖರ್ ಬಿ ಪಾಟೀಲ್ ಅವರು ಖರೀದಿಸಿದ ನಿವೇಶನದ ಅಳತೆ ಮಾಡುವುದಿದ್ದರೆ ನಗರ ಯೋಜನಾ ಇಲಾಖೆ ಮತ್ತು ಪುರಸಭೆ ಅಧಿಕಾರಿಗಳು ಸದರಿ ಆಸ್ತಿ ಅಕ್ಕಪಕ್ಕದ ಆಸ್ತಿ ಒಡೆಯರಿಗೆ ಮುಂಚಿತವಾಗಿ ನೋಟಿಸನ್ನು ನೀಡಬೇಕು. ಅದನ್ನು ಬಿಟ್ಟು ಖುದ್ದು ಶಾಸಕರೇ ಸದರಿ ನಿವೇಶನ ಸ್ಥಳಕ್ಕೆ ಬರುವಂತಹ ಅಗತ್ಯವೇನಿತ್ತು ಎಂಬ ಪ್ರಶ್ನೆಯನ್ನು ಇಕ್ಕಿದ ಇವರು, ಆಸ್ತಿ ಅಳತೆಗಿಂತ ನಮ್ಮೊಂದಿಗೆ ಜಗಳ ಮಾಡುವುದು ಮೂಲ ಉದ್ದೇಶ ಇರುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತಿದೆ. ಇವರು ಸೇರಿದಂತೆ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಭೀಮರಾವ್ ಪಾಟೀಲ್ ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿದ್ದಾರೆ. ಅಷ್ಟೇ ಅಲ್ಲದೆ ಮನೆಗೆ ನುಗ್ಗಿ ಹೊಡೆಯುವುದಾಗಿ ಬೆದರಿಕೆಯನ್ನು ಹಾಕಿದ್ದಾರೆ ಎಂದು ಆರೋಪವೊಂದನ್ನು ಮಾಡಿದ್ದಾರೆ. ಪಿಕೆಪಿಎಸ್ ಅಧ್ಯಕ್ಷ ಶರಣಪ್ಪ ಗೌಡ ಎನ್ ಪಾಟೀಲ್, ಉದ್ಯಮಿ ಸಂತೋಷ್ ಪಾಟೀಲ್, ಬಾಬುರಾವ್ ಎಸ್ ಟೈಗರ್ ಸೇರಿದಂತೆ ಇನ್ನಿತರರು ಈ ವೇಳೆ ಉಪಸ್ಥಿತರಿದ್ದರು. ಅಧಿಕಾರಿಗಳಿಗೆ ತಗೊಂಡು ಅಧಿಕಾರಿಗಳು ಅಂತಂದ್ರೆ ಇದರಿಂದ ಟೌನ್ ಪ್ಲಾನಿಂಗ್ ಅಧಿಕಾರಿ ಬಂದಿದ್ರು, ಮುನ್ಸಿಪಾಲಿಟಿ ಅಧಿಕಾರಿಗಳು ಬಂದಿದ್ರು, ಮತ್ತೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಬಂದಿದ್ರು, ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು, ಬಿ ಎಸ್ ಆರ್ ಇದ್ರು, ಟೋಟಲಿ ಒಂದು 4 ಜೀಪ್ ತಗೊಂಡು ಬಂದಿದ್ರು ಪೊಲೀಸರು. ಆ ಸಮಕ್ಷದಲ್ಲಿ ಅವರೊಂದು ಪ್ರೈವೇಟ್ ಸರ್ವೆ ಮಾಡಿಸ್ತಾ ಇದ್ರು. ಪ್ರೈವೇಟ್ ಸರ್ವೆ ಮಾಡಿಸ್ಬೇಕಂತಂದ್ರೆ ಯಾರು ಡಿಪಾರ್ಟ್ಮೆಂಟ್ ಅದು ಇರಬೇಡ, ಅದಕ್ಕೆ ಡಿಪಾರ್ಟ್ಮೆಂಟ್ದವ್ರು ಇರ್ಬೇಕಂತಂದ್ರೆ ಆಜುಬಾಜು ಎಲ್ಲ ಪ್ರಾಪರ್ಟಿದವರಿಗೆ ನೋಟಿಸ್ ಕೊಟ್ಟು ಹದ್ಬಸ್ಗೋಸ್ಕರ ಏನು ನೋಟಿಸ್ ಕೊಡ್ತಾರಲ್ಲ ಬೌಂಡ್ರಿ ಫಿಕ್ಸೇಷನ್ಗೋಸ್ಕರ, ಅದು ಕೊಟ್ಟಿನ ಮ್ಯಾಕೆ ಅದು ಮಾಡಬೇಕಂತ ಒಂದು ರೂಲ್ಸ್ ಇದೆ ಕಾನೂನು ಪ್ರಕಾರ. ಅದು ಕಾನೂನು ಪ್ರಕಾರ ಏನು ಮಾಡಿಲ್ಲ, ಎಲ್ಲ ಕಾನೂನು ಗಾಳಿಗೆ ತೂರಿ ಅವರು ಹೋಗಿ ನಮ್ಮದು ಹೋಟೆಲ್ದು ಎಲ್ಲ ಮೆಜರ್ಮೆಂಟ್ಸ್ ತಗೋತಾ ಇದ್ರು. ನಾನು ಹೋಗಿ ಕೇಳಿದೆ ಏನಾಗಿದೆ, ಎಡಿಯವರಿಗೆ ಕೇಳಿದೆ, ಅವ್ರಿಗೆ ಯಾರಿಗೂ ಮಾತಾಡಿಲ್ಲ. ಏನಾಗಿದೆ ಸರ್ ಇದು ಅಂತಂದ್ರೆ, ಇಲ್ಲ ಸರ್ ಈ ಥರ ಅವ್ರದ್ದು ಪ್ಲಾಟ್ ತಗೊಂಡಿದಾರ, ಮತ್ತು ನಮ್ಗೆ ಏನಾರ ನೋಟಿಸ್ ಕೊಟ್ಟಿದ್ರ ನೀವು ಸರ್ವೆ ಮಾಡಲಿಕ್ಕೆ, ನಮ್ದು ಹೋಟೆಲ್ ಅಡಿತಾ ಇದ್ರೆ ನೀವು ಅಳಿತಾ ಇದ್ರ, ನಮ್ಗೆ ಏನಾರ ನೋಟಿಸ್ ಕೊಟ್ಟಿದ್ರ, ಇಲ್ಲ ಸರ್ ಕೊಟ್ಟಿಲ್ಲ, ಮತ್ತೆ ಯಾವ ತರ ಮಾಡ್ತಾ ಇದ್ರಿ ನೋಟಿಸ್ ಅಂದ್ರೆ, ನಾವು ಸುಮ್ಮನೆ ಕುಂತ್ಬಿಟ್ಟ. ಮುನ್ಸಿಪಾಲಿಟಿದವ್ರಿಗೂ ಕೇಳಿದೆ, ನೀವು ಸರ್ವೆ ಮಾಡ್ಬೇಕಂದ್ರೆ ಬೌಂಡ್ರಿ ಫಿಕ್ಸೇಷನ್ ಮಾಡತ್ರಿ, ಅಕ್ಕಪಕ್ಕದವರಿಗೆ ನೋಟಿಸ್ ಕೊಡಬೇಕು. ನಮ್ದು ರೈಟ್ ಸೈಡಿಗೆ ಭಾವಿಯರ್ ಬಿಲ್ಡಿಂಗ್ ಇದೆ, ಲೆಫ್ಟ್ ಸೈಡಿಗೆ ಗೌರ್ಮೆಂಟ್ ಹಾಸ್ಟೆಲ್ ಇದೆ, ಮುಂದ್ಗಡೆ 100 ಫೀಟ್ ರೋಡ್ ಇದೆ, ಅದು ಯಾರಿಗೇನಿಲ್ಲ, ಗಾಳಿಗೆ ತೂರಿ ಅವರವರೇ ಮಾಡ್ಕೊತಾ ಇದ್ರು. ನಾನು ಹೋಗಿ ಕೇಳಿದೆ ಈ ತರ ಅಂತಂದ್ರೆ, ಅಲ್ಲಿಂದ ಅವರು ಎಮ್ ಎಲ್ ಎ ಅವರು ಒಮ್ಮೆ ರೈಸ್ ಆಗಿ ಅವಶ್ಯಕ ಶಬ್ದಗಳಿಂದ ನಿಂದಿಸ್ಕೊತಾ ಬೈಕೋತಾ, ನೀವು ಹಾಂಗಿದ್ರಿ ಹಿಂಗ್ ಮಾಡ್ತೀರಿ, ಲ್ಯಾಂಡ್ ಮಾಫಿಯಾ ಮಾಡತ್ತೀರಿ, ಅದು ಮಾಡತ್ತೀರಿ. ನಾ ಏನಂತಂದೆ ಇಡಿಯವರಿಗೆ, ಸರ್ ನೀವು ಬಂದಿದ್ದ ಕೆಲಸ ಏನು, ಬೌಂಡ್ರಿ ಫಿಕ್ಸೇಷನ್ ಕಾಯ್ತು, ಅದು ಹೋಲ್ ಬಿಡಿ, ಬೌಂಡ್ರಿ ಫಿಕ್ಸೇಷನ್ ಮಾಡ್ಲಾಕ ಮಾನ್ಯ ಶಾಸಕರು ತಗೊಂಡಿದ್ರು. ಅವರೇ ಬಾಯಿಲಿಂದ ಹೇಳ್ತಾರ, ನನಗೆ 1 inch ಬೇರೆ ಜಾಗ ಬೇಡ, ನನಗೆ ಅದು ಏನು ಬೇಡ, ನಂದು 40-60 ಜಾಗ ನನಗೆ ಮಾಡಿಕೊಡಿ ಅಂತ. ಅದು ಆಗಿ ಏನ್ ಮ್ಯಾಕೆ ಅಂತ ನಾನು ಇಡಿಯವರಿಗೆ ಹೇಳಿದ ಮ್ಯಾಕೆ, ಇಡಿಯವರು ಮೆಜರ್ಮೆಂಟ್ ಮಾಡ್ಕೊಡ್ತಾರೆ ಅವರಿಗೆ. 18 feet ರೋಡ್ ಇದೆ, ಇದನ್ನ ಬರ್ತಾ ಇದೆಯಲ್ಲ, 80 feet ರೋಡ್ ಇದೆ, 80 feet ಆಗಿದ ಮ್ಯಾಕೆ ನಾರ್ತ್ ಈಸ್ಟ್ ಕಾರ್ನರ್ ಪ್ಲಾಟ್ ಇದೆ ಅವರು, ನಾರ್ತ್ ಈಸ್ಟ್ ಕಾರ್ನರ್ ಪ್ಲಾಟ್ ಇದೆ. ಮೇನ್ ರೋಡಿಗೆ 100 feet ರೋಡಿಗೆ 60 feet ಇದೆ ಅವರು, ಬ್ಯಾಕ್ ಸೈಡ್ 40 feet ಇದೆ ಅವ್ರದ್ದು. ಹಕ್ಕು ಬಂದಿ ಅಂತಂದ್ರೆ ಅದು ಬೌಂಡ್ರೀಸ್, ಈಸ್ಟಿಗೆ 100 feet ರೋಡ್, ವೆಸ್ಟಿಗೆ ಗೌರ್ಮೆಂಟ್ ಹಾಸ್ಟೆಲ್, ರೈಟಿಗೆ ಸಂತೋಷ್ ಪಾಟೀಲ್ ನಾಗೇಶ್ವರಿ ಹೋಟೆಲ್, ಲೆಫ್ಟಿಗೆ 80 feet ರೋಡ್ ಅಂತ ಬೌಂಡ್ರೀಸ್ ನಲ್ಲಿ ಇದೆ. ಅವ್ರೇನು ಚೆಲ್ಲಿಡ್ ಮಾಡ್ಕೋತಾರ ಅದು, ಅವ್ರು ಆ ತರ ಕೇಳಲ್ಲ. ಅವ್ರ ಮನ್ಸಿಗೆ ಬಂದಪ್ಪಲೆ ಆ ಕಡೆಯಿಂದ ಹಿಡಿದು ಈಗೇನು ಆಲ್ರೆಡಿ ಬಿಲ್ಡಿಂಗ್ ಇದೆಯಲ್ಲ ಆ ಕಡೆ ಹಿಡಿದು ಸರ್ವೆ ಮಾಡ್ಕೊಂಡು ಬರ್ತಾರಂತ. ನಾವು ಕುಣಿದು ಮಾಡ್ಕೊಂಡು ಬರ್ರಿ, ಹಿಂಗ್ ಉಂಬದು ಹಿಂಗ್ ಉಂಬದು ಎಲ್ಲ ಒಂದೇ ಆಗುತ್ತಲ್ಲ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಬೀದರ್.